ಇವತ್ತಿನ ವಿಡಿಯೋ ನಾ ತಗೊಂಡಿರುವಂತಹ ಕಾನ್ಸೆಪ್ಟ್ ಒಳ್ಳೆ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಸಾಕಷ್ಟು ನನ್ನ ಕೇಳಿರುವಂತಹ ಡೌಟ್ ಇದೆ. ಮ್ಯಾಮ್, ಪ್ರೆಗ್ನೆನ್ಸಿಯಲ್ಲಿ ನಾನು ನನ್ನ ವೈಫ್ ಎದೆ ಹಾಲಿನ ಕುಡಿಬಹುದಾ? ಅಥವಾ ಮ್ಯಾಮ್, ಲೇಡೀಸ್ ಅಲ್ಲಿ ಯಾವ ಏಜ್ ಅಲ್ಲಿ ಎದೆ ಹಾಲು ಉತ್ಪಾದನೆ ಆಗುತ್ತೆ? ಈ ಕ್ವಶನ್ ಕಾಮನ್ ಆಗಿ ಮೇಲ್ಸ್ ಅಲ್ಲಿ ಆಗಿರ್ಬೋದು, ಹಾಗೆ ಕಾಮೆಂಟ್ಸ್ ಅಲ್ಲಿ ಆಗಿರ್ಬೋದು ಬಂದಿರುವಂತದ್ದು. ಸೊ ಇದನ್ನ ನಾನು ಕ್ಲಿಯರ್ ಆಗಿ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಹೇಳಿ, ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನೇನಾದ್ರೂ ಇನ್ನೊಂದ್ ವಿಡಿಯೋ ಹಾಕಿದ್ರೆ ಪಟ್ ಪಟ ಅಂತ ನೋಟಿಫಿಕೇಶನ್ ಗೆ ಬರ್ತಾ ಹೋಗುತ್ತೆ. ಎಸ್, ಲೆಟ್ಸ್ ಬಿಗಿನ್ ಅ ವಿಡಿಯೋ ಅಲ್ವಾ? ಓಕೆ, ಫಸ್ಟ್ ಆಗಿ ನಾನು ಈ ಕ್ವಶನ್ ತಗೊಂತೀನಿ. ಲೇಡೀಸ್ ಅಲ್ಲಿ ಯಾವ ಏಜ್ ಅಲ್ಲಿ ಎದೆಯಲ್ಲಿ ಹಾಲು ಉತ್ಪಾದನೆ ಸ್ಟಾರ್ಟ್ ಆಗುತ್ತೆ ಅಂತ. ಎಸ್, ಈ ಕ್ವಶನ್ ಗೆ ಉತ್ತರ ಕೊಡೋದಾದ್ರೆ, ಈ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, ಎಸ್, ಯಾವಾಗ ಒಂದು ಹೆಣ್ಣು ಗರ್ಭಧಾರಣೆ ಮಾಡ್ತಾಳು ಅಂದ್ರೆ ಪ್ರೆಗ್ನೆಂಟ್ ಆಗ್ತಾಳು, ಪ್ರೆಗ್ನೆಂಟ್ ಆಗಿ 16ನೇ ವಾರ ಅಂದ್ರೆ ಪ್ರೆಗ್ನೆಂಟ್ ಆಗಿ 16 ವೀಕ್ ಅಂತ ಏನಂತೀವಿ, ಅದಾದ್ಮೇಲೆ ಅವರ ಸ್ತನದಲ್ಲಿ ಹಾಲಿನ ಉತ್ಪಾದನೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅವರ ಎದೆಯಲ್ಲಿ ಹಾಲು ಉತ್ಪಾದನೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಕ್ವಶನ್ ಗೆ ನಿಮ್ಗೆಲ್ಲರಿಗೂ ಉತ್ತರ ಸಿಕ್ತು ಅಂತ ತಿಳ್ಕೊಂತೀನಿ. ಸಾಕಷ್ಟು ಜನ ತಿಳ್ಕೊಂಡಿದ್ರು ಒಂದ್ ಏಜ್ ಆದ್ಮೇಲೆ ಅಂದ್ರೆ ಪ್ಯೂಬರ್ಟಿ ಸ್ಟೇಜ್ ಆದ್ಮೇಲೆ ಎದೆಯಲ್ಲಿ ಹಾಲು ಉತ್ಪಾದನೆ ಆಗಿರುತ್ತೆ ಅಂತ ಸಾಕಷ್ಟು ಜನಕ್ಕೆ ಡೌಟ್ ಇತ್ತು. ಸೊ ಆ ಡೌಟ್ ನ ಇವತ್ತು ನಾನು ಕ್ಲಿಯರ್ ಮಾಡಿದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಸೆಕೆಂಡ್ ಕ್ವಶನ್ ನಂಗೆ ಲೇಡೀಸ್ ಕೇಳುವಂತದ್ದು, ಮ್ಯಾಮ್ ನನಗೆ ಇವಾಗ 6 ತಿಂಗಳಾಗಿದೆ, ನನ್ನ ಸ್ತನದಿಂದ ಹಾಲು ಸೋರುವಿಕೆ ಆಗ್ತಾ ಇದೆ, ಹಾಲು ಲೀಕ್ ಆಗ್ತಾ ಇದೆ ಅಂತ ಹೇಳಿದ್ರು. ಎಸ್, ಇದು ಕಾಮನ್ ಪ್ರೆಗ್ನೆನ್ಸಿಯಲ್ಲಿ. ಸೊ ಮೊಟ್ಟ ಮೊದಲ ಬಾರಿಗೆ ನೀವು ಪ್ರೆಗ್ನೆನ್ಸಿ ಆಗಿರ್ತೀರಾ, ಆ ಟೈಮ್ ಅಲ್ಲಿ ಹಾಲು ಲೀಕ್ ಆಗುವಂತದ್ದು ಕಾಮನ್. ಅದಕ್ಕೆ ನಾವು ಕೊಲೆಸ್ಟ್ರೋಮ್ ಅಂತ ಹೇಳ್ತೀವಿ. ಯಾವ ಪ್ರಾಬ್ಲಮ್ ಆಗಲ್ಲ, ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ, ನೀವು ಆರಾಮ್ಸೆ ಕುಡಿಬಹುದು. ಬಟ್ ನಾನ್ ರೆಕಮೆಂಡ್ ಮಾಡೋದಾದ್ರೆ 7 ತಿಂಗಳವರೆಗೆ ಓಕೆ, 8 ಹಾಗೆ ಲಾಸ್ಟ್ 2 ಮಂತ್, 8 ಹಾಗೆ 9ನೇ ತಿಂಗಳಲ್ಲಿ ನೀವು ಎದೆ ಹಾಲು ಕುಡಿಬೇಡ್ರಿ. ಪ್ರಾಬ್ಲಮ್ ಆಗಲ್ಲ, ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ, ನೀವು ಆರಾಮ್ಸೆ ಕುಡಿಬಹುದು. ಬಟ್ ನಾನ್ ರೆಕಮೆಂಡ್ ಮಾಡೋದಾದ್ರೆ 7 ತಿಂಗಳವರೆಗೆ ಓಕೆ, 8 ಹಾಗೆ ಲಾಸ್ಟ್ 2 ಮಂತ್, 8 ಹಾಗೆ 9ನೇ ತಿಂಗಳಲ್ಲಿ ನೀವು ಎದೆ ಹಾಲು ಕುಡಬಾರ್ದು. ಆಕ್ಚುಲಿ ಆ ಟೈಮ್ ಅಲ್ಲಿ ಏನಾಗುತ್ತೆ, ಆ ಲೇಡೀಸ್ ಗೆ ಎನರ್ಜಿ ಅಷ್ಟು ಅವರಿಗೆ ಮುಂದ್ ಬರುವಂತಹ ಡೆಲಿವರಿ ಟೈಮಿಗೆ ಬೇಕಾಗುತ್ತೆ. ಈ ಎನರ್ಜಿ ಎಲ್ಲ ಅವರು ಹಾಲು ಉತ್ಪಾದನೆ ಅಂದ್ರೆ ಸಣ್ಣದಲ್ಲಿ ಹಾಲು ಉತ್ಪಾದನೆಗೆ ವೇಸ್ಟ್ ಆದ್ರೆ ಮುಂದೆ ಡೆಲಿವರಿ ಆಗ್ಬೇಕಿದ್ರೆ ಅವರಿಗೆ ಎನರ್ಜಿ ಇಲ್ದೇನೆ ಇರ್ಬೋದು. ಹಾಗೆ ಇನ್ನೊಂದು ವಿಷಯ ಏನ್ ಹೇಳೋದಾದ್ರೆ, ನೀವು ಹುಟ್ಟುವಂತಹ ಮಗುವಿನ ಹಾಲು ಕಸ್ಕೊಂಡಾಗೆ ಅರ್ಥ ಆಗ್ತಾ ಇದೆಯಾ, ಅವರಿಗೆ ಹಾಲು ಹೇಳುವಂತದ್ದು ಪಾಪಗೋಸ್ಕರ ಇರೋದಲ್ವಾ, ಆ ಹಾಲನ್ನ ನೀವು ಕಸ್ಕೊಂಡಂಗೆ ಆ ಹಾಲು ಪ್ರಿಪೇರ್ ಆಗ್ಬೇಕಲ್ವಾ, ಉತ್ಪಾದನೆ ಆಗ್ತಾ ಇರಬೇಕು. ಅದಕ್ಕೋಸ್ಕರ ನಾನು ಹೇಳೋದು, ಲಾಸ್ಟ್ 2 ತಿಂಗಳನ್ನ ಅವಾಯ್ಡ್ ಮಾಡಿ, ಡ್ರಿಂಕ್ ಮಾಡಕ್ ಕುಡಿಲಿಕ್ಕೆ ಹೋಗ್ಬೇಡಿ ಹಾಲನ್ನ, ಎದೆ ಹಾಲನ್ನ. ಸೊ 6ರಿಂದ 7 ತಿಂಗಳವರೆಗೆ ಕುಡಿಬಹುದು, ಲಾಸ್ಟ್ 2 ತಿಂಗಳು, 8 ಹಾಗೆ 9ನೇ ತಿಂಗಳಲ್ಲಿ ನೀವು ಕುಡಿಬಾರ್ದು. ಏನಕ್ಕಂದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಒಂದು ತಿಂಗಳು 2 ತಿಂಗಳಲ್ಲೇ ನಿಮ್ಗೆ ಮಗು ಆಗ್ತಾ ಇರ್ತಾರೆ, ಡೆಲಿವರಿ ಆಗ್ತಾ ಇರಬಹುದು. ಅದಕ್ಕೋಸ್ಕರ ಆ ಹಾಲಿನ ಉತ್ಪಾದನೆ ಜಾಸ್ತಿ ಬೇಕಾಗುತ್ತೆ. ಏನಕ್ಕಂದ್ರೆ ಮಗುವಿಗೆ ನಾವು ಬೇರೆ ಆಹಾರ ಏನು ಕೊಡಲ್ಲ, ಹುಟ್ಟಿದ ಮಗುವಿಗೆ ಕೊಡುವಂತದ್ದು ಎದೆ ಹಾಲಲ್ವಾ, ತಾಯಿಯ ಎದೆ ಹಾಲು. ಅದಕ್ಕೋಸ್ಕರ ನಾನು ಹೇಳೋದು, ಲಾಸ್ಟ್ 2 ಮಂತ್ ನೀವು ಕುಡಿದ್ರೆ ನಿಮ್ ಮಕ್ಳ ಹಾಲನ್ನ ಕಸ್ಕೊಂಡ ಹಾಗೆ. ಸೊ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಶನ್. ಐ ಹೋಪ್ ಈ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗಿದೆ ಅಂಡ್ ಇನ್ಫಾರ್ಮೇಟಿವ್ ಅನ್ಸುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು.